ಸಿಲ್ಕ್ ಇಂಡಿಯಾ 2023 ಮೇಳವನ್ನು ಹೋಟೆಲ್ ಸದರ್ನ್ ಸ್ಟಾರ್ ವಿನೋಬಾ ರಸ್ತೆ ಮೈಸೂರಿನಲ್ಲಿ ಇದೇ ತಿಂಗಳ 26 ತಾರೀಕಿನಿಂದ 10 ಕಾಲ ನಡೆಯಲಿದೆ. ಇಂದು ಚಿತ್ರನಟಿ ಸಾರಿಕಾ ಅವರಿಂದ ಮೇಳವನ್ನು ಉದ್ಘಾಟನೆ ಮಾಡಲಾಯಿತು. ಇಂದಿನಿಂದ ಮೇಳ 10 ಸದರ್ನ್ ಸ್ಟಾರ್ ಹೋಟೆಲ್ನಲ್ಲಿ ಪ್ರಾರಂಭಗೊಂಡಿದೆ. ಈ ಮೇಳದಲ್ಲಿ ಎಲ್ಲ ರಾಜ್ಯದ ಸುಮಾರು 18 ರಾಜ್ಯದ ಪ್ರಾಡಕ್ಟ್ಗಳನ್ನ ನೇರವಾಗಿ ಹಾಗೆ ಇವಾಗ ಇದು 1,200 ಅಪ್ಟು 25,000 ರೂಪಾಯಿವರೆಗಿನ ರೇಂಜಿನ ಉತ್ಪನ್ನಗಳನ್ನು ಕೊಳ್ಳುವ ಅವಕಾಶಗಳನ್ನು ಮಾಡಿಕೊಂಡಿದ್ದೀವಿ. ಮುಖ್ಯವಾಗಿ ಫಸ್ಟ್ ಟೈಮು ಚಂಡೀಗಢದಿಂದ ಬಂದೈತೆ. ಚಂಡೀಗಢ, ಪಂಜಾಬ್, ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರ ಹಾಗೆ ಗುಜರಾತಿಂದ ಟೊರಂಟೋ ಪ್ರಪ್ರಥಮವಾಗಿ ಮೈಸೂರಿಗೆ ಬಂದೈತೆ. ಅಂದರೆ ಕಸ್ಟಮರ್ಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಹೇಳ್ಬೇಕು. ಮುಖ್ಯವಾಗಿ ರೇಷ್ಮೆ ಸೀರೆ ವಿನ್ಯಾಸಗಾರರು ಮತ್ತು ಉತ್ಪಾದಕರು ಮತ್ತು ಫ್ಯಾಷನ್ ಅವರುಗಳು ಸುದಾ ತಮ್ಮ ಒಂದು ಪ್ರಾಡಕ್ಟ್ಗಳನ್ನ ಅವರ ಒಂದು ರಾಜ್ಯದ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಈ ಒಂದು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ. ಅದರಿಂದ ಮೈಸೂರಿನ ಜನರಿಗೆ ಕಳೆದ ಬಾರಿಗೂ ಸುದಾ ಕಳೆದ ಜನವರಿಯಲ್ಲಿ ನಾವು ಇಲ್ಲಿ ಆಯೋಜಿಸಿದ ಒಂದನ್ನು ಸುದಾ ಉತ್ತಮ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದರು. ನಗರ ಭಾಗದಿಂದ, ನಗರದ ಸುತ್ತಮುತ್ತ ತಾಲೂಕು ಜಿಲ್ಲೆಗಳಿಂದ, ತಾಲೂಕುಗಳಿಂದ ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ಮೈಸೂರು, ಕೊಡಗು ಮತ್ತು ಮಂಡ್ಯ ಈ ಭಾಗದಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ, ಶ್ರೀರಂಗಪಟ್ಟಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಕೊಡುವ ಅವಕಾಶಗಳಿಗೆ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ದೆ. ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹಾಗೆ ಅದರಿಂದ ಎಲ್ಲ ಸ್ಟಾಲ್ಗಳಿಗೂ ವಿಸಿಟ್ ಕೊಟ್ಟು ಬಂದು ನಾನು ಮುಂದೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರೀಸ್ ಆ್ಯಂಡ್ ಯಾವ್ದು ಇಲ್ಲ ಅಂತಲೇ ನಾನು ಹೇಳ್ಬೋದು. ಫ್ರಮ್ ಕಾಂಜೀವರಂ ಟು ಕ್ರೇಪ್ ಸಿಲ್ಸ್ ಬನಾರಸ್, ಎಲ್ಲ ವೆರೈಟೀಸ್ ಆಫ್ ಸ್ಯಾರೀಸ್ ಆಲ್ ಅಂಡರ್ ಒನ್ ರೂಫ್ ನಮ್ಮ ಸದರ್ನ್ ಸ್ಟಾರ್ ಹೋಟೆಲಲ್ಲಿ ನಾನು ಈಗ ತಾನೇ ನೋಡ್ಕೊಂಡು ಬರ್ತಾ ಇದ್ದೀನಿ. ಈಗ ಮದುವೆ ಸೀಸನ್ ಬೇರೆ, ಸೊ ನೀವು ಎಲ್ಲೂ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಸೊ ದಯವಿಟ್ಟು ಎಲ್ಲ ನಮ್ಮ ಮೈಸೂರವರು ಬನ್ನಿ, ಸದರ್ನ್ ಸ್ಟಾರ್ ಹೋಟೆಲ್ಗೆ ಬನ್ನಿ. ಎಲ್ಲ ವೆರೈಟೀಸ್ ಆಫ್ ಸ್ಯಾರೀಸು ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಟೈಮ್ ಸೇವ್ ಆಗುತ್ತೆ, ಬೇರೆ ಬೇರೆ ಅಂಗಡಿಗೆ ಹೋಗ್ಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಆ್ಯಂಡ್ ಇದರಲ್ಲಿ ಏನಂತಾರೆ, ಬರೀ ಸ್ಯಾರೀಸ್ ಮಾತ್ರ ಅಲ್ಲ, ನಿಮಗೆ ಶಾಲ್ಗಳು ಸಿಗುತ್ತೆ, ಡ್ರೆಸ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಸೊ ಎಲ್ಲ ಅಫೋರ್ಡಬಲ್ ಪ್ರೈಸಸ್ಸಲ್ಲೂ ಕೂಡ ಇದೆ. ಸೊ ದಯವಿಟ್ಟು ನೀವೆಲ್ಲರೂ ಸಿಲ್ಕ್ ಇಂಡಿಯಾ ಸದರ್ನ್ ಸ್ಟಾರ್ ಹೋಟೆಲಲ್ಲಿ ನಡೀತಾ ಇದೆ, ಖಂಡಿತವಾಗಿ ಬನ್ನಿ. ಅದು ತುಂಬ ಚೆನ್ನಾಗಿತ್ತು, ಬಟ್ ಅಲ್ಲಿಗಿಂತ ಇದು ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ಅಂತಲೇ ನಾನು ಹೇಳ್ಬೋದು. ಯಾಕಂತಂದರೆ ಮೈಸೂರು ವೆರೈಟೀಸ್ ಸಾರೀಸ್ ನಿಮ್ಗೆ ಯಾವ್ದು ಇಷ್ಟ ಆಗಿತ್ತು ನೋಡಿ.